ಮೀನುಗಾರಿಕೆಯನ್ನ ಅಭಿವೃದ್ಧಿ ಮಾಡಬೇಕು, ಅಷ್ಟೇ ಅಲ್ಲದೆ ಮೀನುಗಾರರಿಗೂ ಸಹಾಯ ಆಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ನಿರ್ಧಾರಗಳನ್ನ ಕೈಗೊಂಡಿದೆ. ಭಟ್ಕಳ ತಾಲೂಕಿನ ಬೆಳಕೆರೆಯ ಬಳಿ ಅರಬ್ಬಿ ಸಮುದ್ರದಲ್ಲಿ ಕೃತಕ ಬಂಡೆಗಳ ಸ್ಥಾಪನೆಗೆ ಚಾಲನೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮೀನುಗಾರಿಕೆ ಹಾಗೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಂಕಾಳ್ ಎಸ್ ವೈದ್ಯ ಸಮುದ್ರದಲ್ಲಿ ಚಾಲನೆಯನ್ನು ಕೊಟ್ಟರು. ಬಳಿಕ ಸಚಿವರು ಆಳ ಸಮುದ್ರದಲ್ಲಿ ಯಾವುದೇ ಸುರಕ್ಷತಾ ವಿಧಾನ ಇಲ್ಲದೆ ಧುಮುಕಿ ತನ್ನ ಸಾಹಸವನ್ನು ಪ್ರದರ್ಶನ ಮಾಡಿದರು. ಅಧಿಕಾರಿಗಳು ಹಾಗೆಯೇ ಮೀನುಗಾರರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಕೃತಕ ಬಂಡೆಗಳನ್ನು ಹಾಕುವ ಮೂಲಕ ಇಲ್ಲಿಗೆ ಕೃತಕ ಬಂಡೆಗಳನ್ನು ಹಾಕೋಕೆ ತೆರಳಿದಂಥ ಸಚಿವರು ಮೊದಲು ಕೃತಕ ಬಂಡೆಗಳನ್ನು ಸುಮಾರು 5 ನಾಟಿಕಲ್ ಸಮುದ್ರದ ಮಧ್ಯೆ ತೆರಳಿ ಸಮುದ್ರದಲ್ಲಿ ಅದನ್ನು ಇಳಿಸಿದ್ದಾರೆ. ಬಳಿಕ ಮೀನುಗಾರರು ಸ್ಥಳೀಯರ ಎದುರು ನೋಡ ನೋಡ್ತಾ ಇದ್ದಂತೆ ಸಮುದ್ರಕ್ಕೆ ಧುಮುಕಿದ್ದಾರೆ. ಅಲೆಗಳ ಹೊಡೆತಕ್ಕೆ ಸಮುದ್ರದಲ್ಲಿ ಯೋಗಾಸನವನ್ನು ಕೂಡ ನಡೆಸಿದರು. ಸುಮಾರು 1/2 ಗಂಟೆಗಳಿಗೂ ಹೆಚ್ಚಿನ ಕಾಲ ನೀರಿನಲ್ಲಿ ವಿವಿಧ ಭಂಗಿಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಕೈಗಳನ್ನು ಮೇಲೆ ನಿಂತಿರುವ ದೃಶ್ಯವಂತೂ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇದೆ. ಮೀನುಗಾರಿಕೆ ಇಲಾಖೆ ತಕ್ಕದಾದ ಸಚಿವರು ದೊರಕಿದ್ದು ಇಲಾಖೆಯ ಬಗ್ಗೆ ಮಾತ್ರ ಅಲ್ಲದೆ ನೀರಿನ ಆಳ ಮತ್ತು ಎತ್ತರದ ಸಮುದ್ರದ ಬಗ್ಗೆಯೂ ಎಲ್ಲ ಮಾಹಿತಿಯನ್ನು ಹೊಂದಿದ್ದಾರೆ ಎನ್ನುವ ಅಭಿಪ್ರಾಯವನ್ನು ಮೀನುಗಾರರ ಬಾಯಿಂದಲೇ ಕೇಳಿ ಬಂದಿದೆ. ಸಚಿವರಾದ ಬಳಿಕ ತನ್ನ ಇಲಾಖೆಯ ಅಭಿವೃದ್ಧಿಗಾಗಿ ನೂತನ ತಂತ್ರಜ್ಞಾನವನ್ನು ಹಾಕಿಕೊಂಡು ಕಡಲ ಮಕ್ಕಳ ಒಡಲಿಗೆ ನಿತ್ಯ ಅನ್ನವನ್ನು ನೀಡುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಮ್ಮ ಒಂದು ಇಲಾಖೆಯ ಕಾರ್ಯಕ್ರಮದ ಸಲುವಾಗಿ ಅರಬ್ಬಿ ಸಮುದ್ರಕ್ಕೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಮ್ಮ ಮೀನುಗಾರಿಕೆ ಇಲಾಖೆ ಆಯೋಜಿಸಿದೆ. ಅದಕ್ಕಾಗಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಸಮುದ್ರಕ್ಕೆ ಬಂದಿದ್ದೇವೆ. ಇಲ್ಲಿ ಕೃತಕ ಬಂಡೆ ಅಂತೇಳಿ 17,37,00,000 ಒಂದು ಕಾರ್ಯಕ್ರಮ ಮಂಗಳೂರಿನಿಂದ ಕಾರವಾರವರೆಗೆ ಸಮುದ್ರದಲ್ಲಿ 55 ಕಡೆ ಆಗ್ತಾ ಇದ್ದೇವೆ. ನಾವು ಬೋಟಲ್ಲಿ ಬಂದು ಎಲ್ಲ ಅದು ಉದ್ಘಾಟನೆ ಮಾಡಬೇಕು, ನೋಡಬೇಕು ಅದು ಅಂತೇಳಿ ನಾವು ನಿಮ್ಮನ್ನ ಏನೋ ಸಂತೋಷ ಹಾಕೊಂಡೆ ಎಲ್ಲ ಅದನ್ನೆಲ್ಲ ಉದ್ಘಾಟನೆ ಮಾಡಿದ್ಮೇಲೆ ತುಂಬ ಖುಷಿ ಆಯಿತು. ಭಾಳ ವರ್ಷದ ನಂತರ ಸಮುದ್ರಕ್ಕೆ ಇಳಿದು ಈಜಾಡಿದ್ದೇನೆ. ಉದ್ದೇಶ ಇಷ್ಟೇ, ಈಜು ಆರೋಗ್ಯಕ್ಕೆ ಒಳ್ಳೆಯದು, ಒಳ್ಳೆ ಒಂದು ಏನು ಈಜು ಪಟುಗಳಾಗಬೇಕು ಮತ್ತು ನಮ್ಮನ್ನು ನಾವು ರಕ್ಷಣೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.